ಹಾರ ಸುತ್ತಿರದಂತ ಮುನಿಯಪ್ಪನವರೇ, ಮಾಜಿ ಸಾರಿಗೆ ಸಚಿವರಾದಂತಹ ರೇವಣ್ಣವರೇ, ಪೊನ್ನಣ್ಣವರಿದ್ದಾರೆ, ನಾಗರಾಜ್ ಮಾಜಿ ಬಿಎಂಟಿಸಿ ಅಧ್ಯಕ್ಷ ನಾಗರಾಜ್ ಇದ್ದಾರೆ, ಸಂಸ್ಥೆ ಎಲ್ಲ ಹಿರಿಯ ಅಧಿಕಾರಿಗಳಿದ್ದಾರೆ. ಮುಖ್ಯವಾಗಿ ನನ್ನ ಕಣ್ಣೆದುರಿಗೆ 9 ಯೂನಿಯನ್ನಿನ ಎಲ್ಲ ಪದಾಧಿಕಾರಿಗಳು, ಅನಂತ ಸುಬ್ರಾವ್ ಅವರು, ರೇವಪ್ಪನವರು, ಚಂದ್ರಶೇಖರ್, ಮಾದೇವಯ್ಯನವರು, ಉಮೇಶ್ ಅವರು, ವೆಂಕಟಣ್ಣಪ್ಪನವರು, ಕೃಷ್ಣಯ್ಯನವರು, ನಾಗರಾಜು, ದೇವರಾಜರಸರು, ಜಗದೀಶ್, ಹೀಗೆ ಎಲ್ಲ ಈ ಸಂಸ್ಥೆ ಎಲ್ಲ ಅವರು ಕೂಡ ಶೇರ್ ಹೋಲ್ಡರ್ಸ್ ಇದ್ದಂಗೆ. ಎಲ್ಲ ಥರದ ಸರ್ಕಾರದ ಜೊತೆ ಕೈ ಜೋಡಿಸ್ಕೊಂಡು ಬಂದಿದ್ದಾರೆ. ಎಲ್ಲ ಮಾಧ್ಯಮ ಮಿತ್ರರೇ, ಸ್ನೇಹಿತರೆ, ಇವತ್ತು ಒಂದು ಹೊಸ ಅಧ್ಯಾಯಕ್ಕೆ ನಾವು ಕಾಲಿಟ್ಟಿದ್ದೇವೆ. ಇಡೀ ದೇಶದಲ್ಲಿ ನನ್ನ ಕೆಲವು ಯೋಜನೆಗಳನ್ನು ನಮ್ಮ ಪ್ರಣಾಳಿಕೆಯಲ್ಲಿ ತಂದಾಗ ಬಹಳ ಜನ ಟೀಕೆಯನ್ನು ಮಾಡಿದ್ರು. ಕೆಲವು ಚೀಫ್ ಮಿನಿಸ್ಟರ್ಗಳು ನನ್ನ ಹತ್ರ ಮಾತಾಡಿದ್ರು, ನಮ್ಮನ್ನೆಲ್ಲ ಇಕ್ಕಟ್ಟಿಗೆ ತಗಲಾಸ್ಬಿಟ್ಟಿದೆಯಲ್ಲ ಅಂತೇಳಿ. ನನ್ನ ಹೆಸರು ಹೇಳೋದು ಬೇಡ, ಅದು ಹೇಳಿದ್ರೆ ಹೆಸರುಗಳು ಬರೆದು ಬಿಡ್ತಾರೆ. ಸೊ ಪ್ರೆಷರ್ ಜಾಸ್ತಿ ಅವ್ರಿಗೆ ಮೌಂಟ್ ಆಯಿತು. ಕೆಲವರು ತಮಿಳುನಾಡಲ್ಲಿ ಬರೀ ಬೆಂಗಳೂರು ನಗರದ ಸಿಟಿಗಳಲ್ಲಿ ಮಾತ್ರ ಮಹಿಳೆಯರಿಗೆ ಈ ರೀತಿ ಯೋಜನೆ ತೆಗೆದುಕೊಂಡು ಬಂದಿದ್ರು. ನಮ್ಗೇನಪ್ಪ ಅಂದರೆ, ಹೆಣ್ಣು ಕುಟುಂಬದ ಕಣ್ಣು, ಆರ್ಥಿಕವಾಗಿ ಹೆಣ್ಣು ಮಕ್ಕಳ ಶಕ್ತಿಯನ್ನು ಕೊಡಬೇಕು ಅಂಥೇಳಿ ಇವತ್ತು ಈ 5 ಗ್ಯಾರಂಟಿಗಳನ್ನು ತಂದು ಎಲ್ಲರೂ ಕೂಡ ಈ ಬೆಲೆ ಏರಿಕೆಯ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೇವೆ. ಇದು ಮೊದಲನೇ ಯೋಜನೆ. ನಾವು ಲಾಸ್ಟಲ್ಲಿ ಮಂಗಳೂರಲ್ಲಿ ಅನೌನ್ಸ್ ಮಾಡಿದೋ, ನಾನು ರಾಹುಲ್ ಗಾಂಧಿಯವರು, ಅದಾದ ಮೇಲೆ ಇದನ್ನು ಮೊದಲನೇ ಗ್ಯಾರಂಟಿಯನ್ನು ಪ್ರಾರಂಭ ಮಾಡಿದೋ. ದಾಖಲೆ ನೋಡಿದ್ರೆ ಸುಮಾರು ಕೋಟ್ಯಾಂತರ ಹೆಣ್ಣುಮಕ್ಕಳು ಇವತ್ತು ಸುಮಾರು 72 ಕೋಟಿಯಷ್ಟು ಹೆಣ್ಣುಮಕ್ಕಳು ಈಗಾಗಲೇ ಅವರವರು ಎಲ್ಲೆಲ್ಲಿ ತಲುಪಬೇಕು ಅಲ್ಲಿ ಪ್ರವಾಸ ಮಾಡಿದ್ದಾರೆ. ಸರ್ಕಾರಕ್ಕೂ ಒಂದು ದೊಡ್ಡ ಹೊರೆಯಾಗಿದೆ, ನಾನು ಇಲ್ಲ ಅಂತ ನಾನು ಹೇಳುವುದಿಲ್ಲ. ಆಮೇಲೆ ಹಣ ಕೂಡ ನಮ್ಮ ಇಲಾಖೆಗೆ, ಎಲ್ಲ ಕಂಪ್ನಿಗಳಿಗೆ ಸರ್ಕಾರನೇ ಕೊಡಬೇಕಾದಂಥ ಇದೆ. ಸೊ ಇವತ್ತು ಮೊದಲು ನಾನು ಈ ಸಂದರ್ಭದಲ್ಲಿ ಕೆಲವರೆಲ್ಲ ನಿಮ್ಮ ಇಲಾಖೆಯ ಅಧಿಕಾರಿಗಳು ನನ್ನ ಹತ್ರ ಬಂದು ಚರ್ಚೆ ಮಾಡಿದ್ದಾರೆ, ಮ್ಯಾನೇಜ್ಮೆಂಟ್ ಅವ್ರು ಚರ್ಚೆ ಮಾಡಿದ್ದಾರೆ, ಬೈದಿದ್ದಾರೆ, ಕಷ್ಟ ಸರ್ ಅಂತ ಹೇಳಿದ್ದಾರೆ. ಹಿಂದೆ ಸಗೀರ್ ಅವರು ಮಂತ್ರಿ ಆಗಿದ್ದಂಥ ಕಾಲದಲ್ಲಿ ನಾವು ಆ ಡೀಸೆಲ್ ಬೆಲೆ ಏರಿಕೆ ಆಗ್ತಿದ್ದಂಗೆ ಬಸ್ ಬೆಲೆ ಏರಿಕೆನೂ ಆಗಬೇಕು ಅಂತೇಳಿ ಒಂದು ಅವಕಾಶನ ಮಾಡಿಕೊಟ್ಟಿದ್ದೋ. ನಿಮ್ಮ ಮಂತ್ರಿಗಳ ಹತ್ರ ಚರ್ಚೆ ಮಾಡಿದೆ, ಸುಮಾರು 7-8 ವರ್ಷದಿಂದ ಬಸ್ ಬೆಲೆನೂ ಟ್ರಾವೆಲ್ ಬೆಲೆನೂ ಕೂಡ ಏರಿಸಿಲ್ಲಂತೆ. ಅಂದರೆ ರಾಜಕೀಯದಲ್ಲಿ ಬದ್ಧತೆ ಇಲ್ಲದೆ ಹೋದಾಗ ಬಿಸ್ನೆಸ್ ಮಾಡಲಲ್ಲಿ ನಾವು ನಮ್ಮ ಕಂಪ್ನಿಗಳನ್ನು ಮಾಡಿ, KSRTC ಕಂಪ್ನಿಗಳನ್ನು ನಾವು ಮಾಡಿ ವಯಬಲ್ ಆಗಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಇಂಥ ಯೋಜನೆಗಳನ್ನು ನಾವು ತೆಗೆದುಕೊಂಡು ಬಂದಿದ್ದೇವೆ. ಜನರಿಗೆ ಸೇವೆ ಮಾಡಬೇಕು, ಬರೀ ನಾವು ಲಾಭ ಮಾಡಬೇಕು ಅನ್ನೋದು ಮುಖ್ಯ ಅಲ್ಲ. ಸರ್ಕಾರದ ಸಂಸ್ಥೆಗಳು ಲಾಭನೂ ಆಗಬೇಕು, ಜನರಿಗೂ ಅನುಕೂಲ ಆಗಬೇಕು. ಯಾಕೆಂದರೆ ವಯಬಲ್ ಇರಬೇಕಲ್ಲ, ಎಂಪ್ಲಾಯೀಸು ನೋಡಬೇಕು. ಇವತ್ತು ಹೆಣ್ಮಗಳಿಗೆ ಒಂದು ಪಾಪ ಆಕ್ಸಿಡೆಂಟ್ ಆದವ್ರಿಗೆ ಈಗ 1 ಕೋಟಿ ರೂಪಾಯಿ ನಾವು ಅನೌನ್ಸ್ಮೆಂಟ್ ಮಾಡಿದ್ದೀವಿ. ಇಡೀ ದೇಶದಲ್ಲಿ ಎಲ್ಲೂ ಇಲ್ಲ. ಮಂತ್ರಿಗಳು ನನ್ನ ಹತ್ರ ಹೇಳ್ತಾ ಇದ್ರು, ಇನ್ನು ಬೇರೆ ಇನ್ನು ನಾರ್ತ್ ಈಸ್ಟು ಬೇರೆ ಬೇರೆ ಕಡೆ ಇರೋ ಕಡೆ ಕೂಡ ಮುಂದಿನ ದಿನದಲ್ಲಿ ಅಲ್ಲೂ ಕೂಡ 1 ಕೋಟಿಗೆ ನಾವು ರೆಸೊಲ್ಯೂಷನ್ ಮಾಡಿ ಅವ್ರಿಗೆ ಇನ್ಸೂರೆನ್ಸ್ ಸ್ಕೀಮ್ನು ಬ್ಯಾಂಕು ಮತ್ತು ಇನ್ಸೂರೆನ್ಸ್ ಸ್ಕೀಮ್ನಿಂದ ಆ ಕುಟುಂಬಗಳಿಗೆ ಸಹಾಯ ಮಾಡೋಂಥ ಒಂದು ವಿಶೇಷವಾದಂಥ ತೀರ್ಮಾನವನ್ನು ಇಡೀ ರಾಜ್ಯದ ಎಲ್ಲ ಸಾರಿಗೆ ಸಂಸ್ಥೆಗಳಲ್ಲೂ ಸಮಾನತೆಯಿಂದ ನೋಡ್ತೇವೆ ಅನ್ನೋದು ಕೂಡ ನನ್ನ ಗಮನಕ್ಕೆ, ನನ್ನ ಹತ್ರ ಚರ್ಚೆ ಮಾಡಿದಾಗ ಅವರು ತಿಳಿಸಿದ್ದಾರೆ. ನಾನು ಈ ಪಲ್ಲಕ್ಕಿ ಬಸ್ಸನ್ನು ನೋಡಿದೆ, ಈಗ ಹೋಗಿದ್ದೆ, ಒಳಗಡೆ ಹೋಗಿದ್ದೆ, ಕೂತ್ಕೊಂಡೆ, ಮಲಿಕೊಂಡು ಕೂಡ ಚೆಕ್ ಮಾಡಿ ನೋಡಿದೆ. ಆಲ್ರೆಡಿ ಕರೆಕ್ಟಾಗಿ ಮಾಡಿಟ್ಟಿದ್ದಾರೆ ಎಲ್ಲ ಬಸ್ಸು. ಈ ಪಲ್ಲಕ್ಕಿ
ಹಿಂದಿನ ಕಾಲದಲ್ಲಿ ನಮ್ಮ ಎಮ್ ಎಲ್ ಎಗಳಿಗೆ ಒಂದು ಕಾರ್ಡ್ ಕೊಡ್ತಿದ್ರು. ನಾನು ಹೊಸದಾಗಿ ಒಂದು 35 ವರ್ಷದಿಂದ ನಾನು ರಾಮಲಿಂಗ ರೆಡ್ಡಿ ಎಮ್ ಎಲ್ ಎ ಆದಾಗ ಕನಕಪುರದಿಂದ ಒಂದು 2 ಸತಿ ಬಸ್ಸಲ್ಲಿ ಬಂದಿದ್ದೆ ನಾನು, ನೋಡೋಣ ಹೆಂಗೆ ಅಂತೇಳಿ ಬಸ್ಸಲ್ಲಿ ಟ್ರೈ ಮಾಡಿದ್ದೆ. ಒಂದು ಫ್ರೀ ಸೀಟ್ನ ಕೊಡೋರು ನಮಗೆ, ಇಬ್ಬರು ಒಬ್ಬರ ಜೊತೆ ಒಬ್ಬರು ಕೂತ್ಕೊಂಡು ಹೋಗಬೇಕಾಯ್ತು. ಈಗ ಏನೋ ಕೆಲವ್ರ ಕಡೆ ಮಾತ್ರ ಈ ಉತ್ತರ ಕರ್ನಾಟಕದವ್ರು ಪ್ರಯತ್ನ ಮಾಡ್ಬೋದು ಅಷ್ಟೆ. ಎಲ್ಲರಿಗೂ ಕೂಡ ಆರ್ಥಿಕವಾದಂಥ ಶಕ್ತಿ ಸ್ವಲ್ಪ ಜಾಸ್ತಿ ಬಂದಿದೆ. ನೋಡಿದಾಗ ನಾನು ಇವತ್ತು ಬೆಳಗ್ಗೆ ನನ್ನ ಮನೆ ನನ್ನ ಹೆಂಡತಿಗೆ ಹೇಳ್ತಾ ಇದ್ದೀನಿ, ಹೋಗ್ತಾ ಇದ್ದೀನಿ ನೀನು ಮೈಸೂರಿಗೆ ಒಂದು ಟ್ರೈ ಮಾಡಿ ನೋಡು ಅಂತ ಹೇಳ್ಬಿಟ್ಟು ಬಂದೆ. ನಾನು ಮೈಸೂರಿಗೆ ಹೋಗ್ಬೇಕಾದ್ರೆ ಒಂದು ಟ್ರೈ ಮಾಡಿ ನೋಡು ಅಂತ ಹೇಳ್ಬಿಟ್ಟು ಬಂದೆ. ಯಾಕೆಂದರೆ ಸಾಮಾನ್ಯ ಜನರಲ್ಲಿ ನಾವು ಬದುಕಬೇಕು, ಅವರ ವಿಚಾರ ಅವ್ರಿಗೆ ಏನಾಗ್ತಾ ಇದೆ ಅನ್ನೋ ಕೂಡ ಗಮನದಲ್ಲಿ ಇಟ್ಕೊಳ್ಬೇಕು. ನೋಡಿದೆ 2-3 ಬಸ್ ನೋಡಿದೆ, ನಮ್ಮ ಇದ್ರ ಬಸ್ಸು ಕೂಡ ನಾನು ಎಸಿ ಬಸ್ಸು ಗಮನಿಸ್ದೆ, ಪಲ್ಲಕ್ಕಿನೂ ಬಳಸ್ದೆ. ಹಿಂದೆ ರಾಜರ ಮಹಾರಾಜನ ಹೊರ್ತಾ ಇದೆ ಅಂತ ಪಲ್ಲಕ್ಕಿ ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ನಮ್ಮ ಹೆಣ್ಮಕ್ಳನ್ನೇ ಈ ಪಲ್ಲಕ್ಕಿ ಹೊರ್ತಾ ಇದೆ. ಇದು ನನಗೆ ಬಹಳ ಸಂತೋಷವನ್ನು ತಂದಿದ್ದಾರೆ. ಯಾರು ಹೆಸರಿಟ್ಟರೋ ನಮ್ಮ ರಾಮಲಿಂಗಾರೆಡ್ಡಿಯವರೇ, ಅವ್ರಿಗೆ ಒಂದು ಒಂದು ಸರ್ಟಿಫಿಕೇಟ್ ಕೊಡ್ಬೇಕು. ನೀವು ಸರ್ಟಿಫಿಕೇಟ್ ಯಾರಿಟ್ರಿ? ಸಚಿವರೇನಾ? ಅವ್ರಿಗೆ ಒಂದು ಕೊಟ್ಬಿಡೋಣ ಸರ್ಟಿಫಿಕೇಟ್ ನಾನು. ಸೊ ಪಲ್ಲಕ್ಕಿ ಅಂತ ಒಳ್ಳೆ ಹೆಸರಿಟ್ಟಿದ್ದಾರೆ. ಆಮೇಲೆಲ್ಲ ಹೊಸದಾಗಿ ಜನರ ಮಧ್ಯೆ ಹೋಗ್ಲಿಕ್ಕೆ ಒಂದು ಪ್ರಯತ್ನ ಇವತ್ತು ಪ್ರೈವೇಟ್ ಎಂಟಿಟಿಗಳು ಬರೋದಕ್ಕೆ ಆಗ್ತಾ ಇದೆ. ಸೊ ಸರ್ಕಾರ ಈಗ ನಾನು ಒಂದು ಹೇಳೋದಾದ್ರೆ ನನಗೂ ಕೂಡ ಗಮನ ಇದೆ. ನಾನು ಕೆಲವು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ಗಳನ್ನ ಡೆಲ್ಲಿಲಿ ಎಲ್ಲ ಹೋಗಿ ಭೇಟಿ ಮಾಡುವಂಥ ಸಂದರ್ಭದಲ್ಲಿ ನಾನು ನೋಡಿದ್ದೇನೆ, ಕರ್ನಾಟಕದ ಟ್ರಾನ್ಸ್ಪೋರ್ಟ್ ಕಂಪ್ನಿಗಳನ್ನ ಫೋಟೋಗಳನ್ನೇ ಅವರು ಎಲ್ಲ ಕಾಲದಲ್ಲೂ ಹಾಕೊಂಡು ನಮ್ಮ ರಾಜ್ಯದಲ್ಲಿ ಈ ಟ್ರಾನ್ಸ್ಪೋರ್ಟ್ ಇಲಾಖೆಗೆ ಕೆಲಸ ಮಾಡ್ತಾರಂತ ಎಲ್ಲ ನಮ್ಮ ಸಿಬ್ಬಂದಿ ಮ್ಯಾನೇಜಿಂಗ್ ಡೈರೆಕ್ಟರ್ ಎಲ್ಲ ಕೂಡ ಬಹಳ ಶುದ್ಧವಾದಂಥ ಆಡಳಿತವನ್ನು ತರಿಸಿ ಒಂದು ಏನು ಮಿಸ್ಯೂಸ್ ಆಗ್ತಿತ್ತು ಪೋಲ್ ಆಗ್ತಿತ್ತು ಅದನ್ನೆಲ್ಲ ಕೂಡ ನಿಯಂತ್ರಣಕ್ಕೆ ತಂದು ಒಂದು ಕ್ವಾಲಿಟಿ ಸರ್ವಿಸನ್ನು ಮಾಡಿ ಇಡೀ ದೇಶದಲ್ಲೇ ಕರ್ನಾಟಕದ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ಗೆ ಒಂದು ಗೌರವವನ್ನು ತಂದುಕೊಟ್ಟಿದ್ದಾರೆ. ಸೊ ಅದಕ್ಕೆ ನಾನು ಟ್ರಾನ್ಸ್ಪೋರ್ಟ್ ಇಲಾಖೆಗೆ ಸಂಬಂಧಪಟ್ಟಂಥ KSRTC ಇರ್ಬೋದು, BMTC ಇರ್ಬೋದು, ನಾರ್ತ್ ವೆಸ್ಟ್ ಕಾರ್ಪೊರೇಷನ್ ಎಲ್ಲ ಕೂಡ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತೇನೆ, ಸರ್ಕಾರ ಅಭಿನಂದಿಸ್ತದೆ. ನಾನೊಬ್ಬ ಜನಪ್ರತಿನಿಧಿಯಾಗಿ ನನಗೆ ಒಂದು ಸಂಸ್ಥೆಗಳನ್ನು ನಡೆಸಬೇಕು ಎಷ್ಟು ಶ್ರಮ ಇದೆ ಅನ್ನೋದು ಕೂಡ ನಮಗೆ ಗೊತ್ತಿದೆ. ಸೊ ಈ ಪಲ್ಲಕ್ಕಿ ನಮ್ಮ ಸಾಮಾನ್ಯ ಜನರ ಮಹಾರಾಣಿಯರನ್ನ ನಮ್ಮ ಮನೆಯ ಯಜಮಾನಿಗಳನ್ನ ತೆಗೆದುಕೊಂಡೋಗಿ ದೇವಸ್ಥಾನಕ್ಕೆ, ಮಕ್ಕಳ ಮನೆಗೆ, ಕೆಲಸ ಕಾರ್ಯಗಳಿಗೆ, ಪ್ರವಾಸಿ ಕ್ಷೇತ್ರಕ್ಕೆ ಎಲ್ಲ ಕಡೆ ಕೂಡ ಹೋಗಿ ಸಂತೋಷದಿಂದ DVG ಅವರು ಒಂದು ಕಡೆ ಒಂದು ಮಾತು ಹೇಳ್ತಾರೆ, ನಗುವುದು ಸಹಜ ಧರ್ಮ, ನಗಿಸುವುದು ಪರಧರ್ಮ, ನಗುತ್ತ ಕೇಳುತ್ತ ನಗುವುದು ಅತಿಶಯದ ಮರ್ಮ, ನಗಿಸಿ ನಗುತ್ತ ನಗುತ್ತ ವಾರುವ ಬಡ ವರುವ ವರುವ ಕೇಳುತ್ತಿಮ್ಮ ಮಂಕುತಿಮ್ಮ ಅಂಥೇಳಿ ಎಲ್ಲ ಹೆಣ್ಮಕ್ಕಳು ನಗನಗ್ತಾ ಇರಬೇಕು. ಮನೆಯವ್ರನ್ನು ಮಕ್ಕಳನ್ನು ಕೂಡ ಕರ್ಕೊಂಡು ಹೋಗಿ ಸಂತೋಷದಿಂದ ಎಲ್ಲ ಕಡೆ ನಮ್ಮ ಹೆಸರಿನಲ್ಲಿ ಪ್ರವಾಸ ಮಾಡಿ ಅವ್ರಿಗೂ ಒಳ್ಳೇದಾಗಬೇಕು ಅಂಥೇಳಿ ಈ ಸಂದರ್ಭದಲ್ಲಿ ಶುಭ ಹಾರೈಸಿ ನಮ್ಮ ಸರ್ಕಾರ ತರಲಿಕ್ಕೆ ನೀವೆಲ್ಲ ಸೇರಿ ಶ್ರಮ ಪಟ್ಟಿದ್ದೀರಿ. ನಿಮ್ಮ ಕೊಟ್ಟ ಮಾತನ್ನು ಉಳಿಸ್ಕೊಳ್ತೇವೆ, ಮುಂದಕ್ಕೂ ಉಳಿಸ್ಕೊಳ್ತೇವೆ. ಈ ರಾಜ್ಯದಲ್ಲಿ ಒಂದು ಉತ್ತಮವಾದಂಥ ಆಡಳಿತವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಇವತ್ತು 100 ನೂತನ ಕರ್ನಾಟಕ ಸರ್ಕಾರದ ಸಾರಿಗೆ ಹಾಗೂ 40 AC ಬಸ್ಗಳ ರಹಿತ ಸ್ಲೀಪರ್ ಬಸ್ಗಳನ್ನು ಉದ್ಘಾಟನಾ ಸಮಾರಂಭ ಈ ಪಲ್ಲಕ್ಕಿ ಐತಿಹಾಸ ಪುಟಕ್ಕೆ ಸೇರಿದೆ ಅನ್ನೋ ಮಾತನ್ನು ಹೇಳಿ ರಾಮಲಿಂಗಾರೆಡ್ಡಿ ಮತ್ತು ಅವರ ತಂಡದವರಿಗೆ ಶುಭವನ್ನು ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.